ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ವಿವಿಧ ಹಗರಣಗಳ ತನಿಖೆಗೆ ಸಮನ್ವಯ ಸಮಿತಿ ರಚನೆ ಹಿನ್ನೆಲೆಯಲ್ಲಿ ಹಗರಣದ ಕಮಿಟಿ ಸದಸ್ಯ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. 2 ತಿಂಗಳು ಸಿಎಂ ಅವರು ತಾಕೀತು ಮಾಡಿದ್ದಾರೆ. ಬಿಜೆಪಿ ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಇದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಕಮಿಟಿಯಲ್ಲಿ ಏನು ಚರ್ಚೆ ಮಾಡಬೇಕು ಅದನ್ನು ಚರ್ಚೆ ಮಾಡಲಾಗುತ್ತೆ. ಅಮೆರಿಕದಲ್ಲಿ ಡಿ ಕೆ ಶಿ ರಾಹುಲ್ ಗಾಂಧಿ ಭೇಟಿ ವಿಚಾರವಾಗಿ ಕೂಡ ಮಾತನಾಡಿದರು, ಭೇಟಿಯಾಗಿದ್ದಾರೆ, ಖುಷಿ ಇದೆ. ರಾಜಕಾರಣದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ, ಪದೇ ಪದೇ ಅದನ್ನು ಕೇಳಬೇಡಿ ಅಂತ ಸಂದರ್ಭದಲ್ಲಿ ಹೇಳಿದರು. ಇನ್ನು ಬಿಜೆಪಿ ಅವರು ಏನು ಬೇಕಾದ್ರೂ ಮಾತನಾಡಲಿ, ಅವರು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಸಿ ಟಿ ರವಿ ಅವರು ದೀಪಾವಳಿ ಹಬ್ಬ ಬಳಿಕ ಕೈ ಸರ್ಕಾರ ಪತನ ಹೇಳಿಕೆ ವಿಚಾರವಾಗಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದರು. ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ವರದಿ ಮಾರುತಿ ಲಮಾಣಿ. ಅಲ್ಲ, ಈಗ 2 ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ತಾಕೀತು ಮಾಡಿದ್ದಾರೆ. 2 ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರ ಇದ್ದಾರೆ, ಎಸ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ. ಸೊ ಅವರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕು ಅಂಥೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ. ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಕುತೂಹಲ ಏನು ರೀ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ನಾಯಕರು ಅವರೇ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೇನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ, ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ. ನೀವು ಅಗಲಾರ ಅದನ್ನು ಕೇಳಕ್ಕೆ ಹೋಗಬೇಡಿ. ಇನ್ನೂ ಬೇಕಿದ್ರೆ ಬಿ ಜೆ ಪಿಯವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನ್ನು, ಹರಿಯಾಣ ಎಲೆಕ್ಷನ್ನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನೀವು ಹೋಗಿ ಇದನ್ನು ಪ್ರಶ್ನೆ ಬಿ ಜೆ ಪಿರಿಗೆ ಹೇಳ್ರಿ, ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿ ಆರ್ನ ನಾಳೆ ಎಲೆಕ್ಷನ್ ಸೋತ್ರ ಏನಾಗುತ್ತೆ, ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದವೆ ನೋಡ್ಕೊಂಡಿದ್ದೀರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ ಬಿ ಜೆ ಪಿ ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಯಾಕೆ ಹೇಳ್ತೀನಿ ಅಂದರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 130, ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ, ನಮ್ಮ ಸರ್ಕಾರ ನಡೀತದೆ. ಸಿ ಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡೋಗಿದ್ದಾರೆ, ಅಲ್ಲಿ ಜನರಲ್ ಸೆಕ್ರೆಟರಿಯವರು ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು, ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೀವಿ, ಗಟ್ಟಿಯಾಗಿರ್ತೀವಿ. ಯಾವುದೇ ರೀತಿಯಾದಂಥ ಸಿ ಎಂ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಯಮಾಡಿ ನನ್ನ ಆಗಲಾಗಲೇ ಈ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಮನೆ ಮನವಿ ಮಾಡ್ಕೊಳ್ತೇನೆ. ಅವ್ರ ಅಭಿಪ್ರಾಯ ರೀ ಅದನ್ನ ನೀವು ಕೇಳ್ರಿ ಬಿ ಜೆ ಪಿರಿಗೆ ಹೋಗಿ ಕೇಳ್ಕೊಂಡು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋದು ನಾನೀಗ? ಈಗ ಅವ್ರು ಅಲ್ರಿ ಪದೇ ಪದೇ ನಾನು ನಿನ್ನ ಕಂಟ್ರೋಲ್ನಾಗಿದ್ದೆ, ನನ್ನ ಕಂಟ್ರೋಲ್ನಾಗಿದ್ದಾರೆ ಅವರು. ಅಲ್ಲ, ಸಿ ಟಿ ರವಿಗೆ ನಾನು ಹೇಳಕತ್ತಿನಲ್ಲ, ಸಿ ಟಿ ರವಿಗೂ ಕೇಳಿ, ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ರು ಅಂತ ಅದನ್ನೇ ರೀ ಓಕೆ ಉಪಯೋಗಿಸ್ಕೊಳ್ರಿ. ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ ಹೊಸದೇನವರು. ರಾಜ್ಯ ಈಗ ಸಿ ಎಂ ಬದಲಾವಣೆ ಅಷ್ಟೇ ಸರ್, ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ರಿ. ಅಲ್ಲಿಗೆ ಸರ್ಕಾರ ಅಂತ ಇವ್ರು ಹೇಳ್ದು, ಅದಕ್ಕೆ ಹೇಳ್ದು ಅವರು ಸರ್ಕಾರ ಅಂತ ಹೇಳಿದ್ರು, ಅದಕ್ಕೆ ಹೇಳ್ದೆ.